ಈ ಹಿಂದೆ ವಂಚನೆಯ ಕೇಸ್ಗೆ ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಸೆಕ್ಷನ್ 420 ಕೇಸ್ ಹಾಕ್ತಾ ಇದ್ರು. ಕೊರೆ ಪ್ರಕರಣಗಳು ಮರ್ಡರ್ ಕೇಸ್ ಸೆಕ್ಷನ್ 320 ಅಡಿ ದಾಖಲಾಗ್ತಾ ಇದ್ವು. ಇನ್ನು ಅತ್ಯಾಚಾರ ಸಂಬಂಧ ಕೇಸ್ಗಳು ಸೆಕ್ಷನ್ 375-376 ರ ಅಡಿಯಲ್ಲಿ ದಾಖಲಾಗ್ತಾ ಇದ್ವು. ಆದ್ರೆ ಇನ್ಮುಂದೆ ಈ ಕೇಸ್ ಆಯಾಯ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಗೋದಿಲ್ಲ. ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಿಸಿದಂತೆ ಹಳೆಯ ಬ್ರಿಟಿಷ್ ಕಾನೂನುಗಳನ್ನು ಓಲ್ಡ್ ಬ್ರಿಟಿಷ್ ಲಾಗಳನ್ನು ತಿದ್ದುಪಡಿ ಮಾಡಿ ಮೂರು ಕಾಯ್ದೆಗಳನ್ನು ರದ್ದುಗೊಳಿಸಿ ಮೂರು ಹೊಸ ಶಾಸನವನ್ನು ರೂಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹೀಗಾಗಿ ವಂಚನೆ, ಕೊಲೆ, ಅತ್ಯಾಚಾರ ಸೇರಿದಂತೆ ಹಲವು ಕ್ರಿಮಿನಲ್ ಕೇಸ್ಗಳ ಸೆಕ್ಷನ್ಗಳು ಬದಲಾಗುವ ಸಾಧ್ಯತೆಗಳಿವೆ. ಇನ್ನು 160 ವರ್ಷಗಳ ಹಿಂದೆ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೆಕಾಲೆ ರಚಿಸಿದ ಭಾರತೀಯ ದಂಡ ಸಂಹಿತೆ ಐಪಿಸಿಯನ್ನು ಈಗ ಬದಲಾಯಿಸಲು ಪ್ರಸ್ತಾಪಿಸಲಾಗಿದೆ. ಇದನ್ನು ಹೊಸ ಭಾರತೀಯ ಕಾನೂನು ಸಂಹಿತೆ ಬಿಎನ್ಎಸ್ನೊಂದಿಗೆ ಬದಲಾಯಿಸಲು ಪ್ರಸ್ತಾಪಿಸಲಾಗಿದೆ. ಈ ಸಂಬಂಧ ಲೋಕಸಭೆಯಲ್ಲಿ ಮಸೂದೆ ಮಂಡಿಸಲಾಗಿದೆ. ಹೊಸ ಭಾರತೀಯ ಕೋಡ್ನಲ್ಲಿ ಹಳೆಯ ಐಪಿಸಿ ವಿಭಾಗಗಳನ್ನು ಬದಲಾಯಿಸಲಾಗಿದೆ. ಇದರಂತೆ ಸೆಕ್ಷನ್ 420 ಅಂದರೆ ವಂಚನೆಯ ಅಪರಾಧ ಕೇಸನ್ನು ಇನ್ನು ಸೆಕ್ಷನ್ 316 ರಲ್ಲಿ ದಾಖಲಿಸಲಾಗುತ್ತದೆ. ಸೆಕ್ಷನ್ 316 ರ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ವಂಚಿಸುವುದು, ಮೋಸದಿಂದ ಅಥವಾ ಅಪ್ರಾಮಾಣಿಕವಾಗಿ ವರ್ತಿಸುವುದು, ವ್ಯಕ್ತಿಯ ದೇಹ, ಮನಸ್ಸು, ಖ್ಯಾತಿಗೆ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆಯನ್ನ ಮೋಸ ಅಂತ ಕರೆಯಲಾಗ್ತದೆ. ಸತ್ಯಗಳನ್ನ ಅಪ್ರಾಮಾಣಿಕವಾಗಿ ಮರೆಮಾಚುವುದು ಕೂಡ ಈ ಅರ್ಥದಲ್ಲಿ ವಂಚನೆಯಾಗಿದೆ. ಇನ್ನು ಈ ವಂಚನೆಯನ್ನು ಮಾಡುವವರಿಗೆ 3 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಚೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನು ಕೂಡ ವಿಧಿಸಲಾಗ್ತದೆ. ಯಾವುದೇ ವ್ಯಕ್ತಿಗೆ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ತಿಳಿದಿರುವ ಯಾರೇ ವಂಚಿಸಿದ್ರೂ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನು ಕೂಡ ವಿಧಿಸಲಾಗ್ತದೆ.